ಬೀಗಗಳನ್ನು ಒಡೆದದ್ದು ಗ್ರಾಮಸ್ಥರಲ್ಲಿ ಆತಂಕವನ್ನು ಸೃಷ್ಟಿಸಿದೆ. ಅಥಣಿ ತಾಲೂಕಿನ ಕೊಕ್ಕಣ್ಣೂರು ಗ್ರಾಮದಲ್ಲಿ ಒಂದು ಬೆಳಗ್ಗೆ ಸರಣಿ ಕಳ್ಳತನ ನಡೆದಿದ್ದು ಒಂದೇ ತೆರನಾದ ಮನೆಯ ಬೀಗಗಳನ್ನು ಒಡೆದದ್ದು ಗ್ರಾಮಸ್ಥರಲ್ಲಿ ಆತಂಕವನ್ನು ಸೃಷ್ಟಿಸಿದೆ. ಕೊಕ್ಕಣ್ಣೂರು ಗ್ರಾಮದ ಎರಡು ಮನೆ, ಎರಡು ಖಾಸಗಿ ಆಸ್ಪತ್ರೆ, ಒಂದು ಮೊಬೈಲ್ ಅಂಗಡಿ ಇವುಗಳನ್ನು ರಾತ್ರಿ ರಾತ್ರಿ ಕಳ್ಳತನ ಮಾಡಿದ್ದಾರೆ. ಆ ಕಳ್ಳತನದಲ್ಲಿ ಎಷ್ಟು ಮೌಲ್ಯದ ಬಂಗಾರ, ಹಣ ಮತ್ತು ಎಲೆಕ್ಟ್ರಿಕಲ್ ವಸ್ತುಗಳಾದ ಲ್ಯಾಪ್ಟಾಪ್ ಎಷ್ಟು ಎಂದು ಇನ್ನೂ ಅಂದಾಜಿಸಲಾಗಿಲ್ಲ. ಕಳ್ಳತನವಾದ ಮನೆಯ ಮಾಲೀಕರು ಮತ್ತು ಆ ಮನೆಯ ಹೆಣ್ಣು ಮಕ್ಕಳ ರೋಧನೆಯನ್ನು ನೋಡಲಾಗುತ್ತಿಲ್ಲ. ಈ ಹಿಂದೆ ಇದೇ ಮನೆ ಅಂಗಡಿಗಳ ಕಳ್ಳತನವಾಗಿತ್ತು, ಆದರೆ ಯಾವ ಆರೋಪಿಗಳು ಸಿಕ್ಕಿರಲಿಲ್ಲ. ಮತ್ತೆ ಈಗಲೂ ಅದಕ್ಕಿಂತ ಹೆಚ್ಚಾಗಿ ಕಳ್ಳತನವಾಗಿದೆ. ಇದರ ಶೋಧನೆ ಇನ್ನೂ ಪೊಲೀಸರ ಮೇಲಿದೆ. ಗ್ರಾಮಸ್ಥರಂತೂ ಬಹಳ ಭಯಪಟ್ಟಿದ್ದಾರೆ. ಇದಕ್ಕೆ ಕಾನೂನು ವ್ಯವಸ್ಥೆಯೇ ಉತ್ತರಿಸಬೇಕು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ, ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿರದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು. ಮೊದಲೇಳು ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ ಐದನೇ ತರಗತಿ, ಏಳನೇ ತರಗತಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ, ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ವಯೋಮಿತಿ 18-25 ವರ್ಷದ ಮಹಿಳೆಯರಿಗೆ ಮಾತ್ರ. ಉಚಿತ ಊಟ, ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ 2 ತಿಂಗಳಿಗೆ ಸ್ಟೈಪೆಂಡರಿ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000-25,000 ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ, ಏಜೆನ್ಸಿ ಅಲ್ಲ. ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ 900 ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ, ಮೊದಲು ಬಂದವರಿಗೆ ಮೊದಲಾದ್ಯತೆ. ಸಂಪರ್ಕಿಸಿ 8797264665 8797264676.